ಕ್ರಮಕ್ಕೆ ಆಗ್ರಹಿಸಿ ಹೋರಾಟ. ರಾಷ್ಟ್ರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುವ ಘೋಷಣೆಯೊಂದಿಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಆರೋಪಿಗಳಿಗೆ ಸೂಕ್ತ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಭಯೋತ್ಪಾದನಾ ವಿರೋಧಿ ವೇದಿಕೆ ಹೋರಾಟ ನಡೆಸಿತು. ಬೆಂಬಲಿಗರನ್ನು ಬಂಧಿಸಿ ಬಂಧಿಸಿ ನಾಸಿರ್ ಹುಸೇನ್ ಬೆಂಬಲಿಗರನ್ನು ನಾಸಿರ್ ಹುಸೇನ್ ಬೆಂಬಲಿಗರನ್ನು ನಾಸಿರ್ ಹುಸೇನ್ ಬೆಂಬಲಿಗರನ್ನು. ಹೈದರಾಬಾದ್ನಲ್ಲಿ ಒಬ್ಬ ಭಯೋತ್ಪಾದಕರನ್ನ ಬಂಧಿಸಿದಾರಂತೆ, ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಗೃಹ ಮಂತ್ರಿ ಹೇಳ್ತಾರೆ, ನನಗೆ ಇನ್ನೂ ಆ ವಿಷಯ ಗೊತ್ತಿಲ್ಲ, ಅದನ್ನು ತಿಳ್ಕೊಂಡು ನಾನು ಮಾತಾಡ್ತೀನಿ ಅಂತ. ನಾವೆಲ್ಲ ಎಂಥ ಗೃಹ ಮಂತ್ರಿಯನ್ನ ಇಟ್ಕೊಂಡಿದ್ದೀವಿ ಅಂತ ನಮಗೆಲ್ಲ ಕಲ್ಪನೆ ಇರಲಿ. ನ್ಯೂಸ್ ಮೀಡಿಯಾದಲ್ಲಿ ಬರುತ್ತೆ ಭಯೋತ್ಪಾದಕನ ಬಂಧಿಸಿದ್ದಾರೆ ಅಂತ, ಆದರೆ ಗೃಹ ಮಂತ್ರಿಗೆ ಈ ವಿಷಯ ಗೊತ್ತಿರಲ್ಲ. ಎರಡನೇ ಸಂಗತಿ, PFI ಆ ಸಂಘಟನೆಯನ್ನ ಈ ರಾಜ್ಯದಲ್ಲಿ ನಿಷೇಧ ಮಾಡಲಾಗಿದೆ. ಆ PFI ಸಂಘಟನೆ ನಿಷೇಧ ಮಾಡಿದಂತಹ ಸಮಯದಲ್ಲಿ ಮತ್ತು ಹಲವಾರು ಘಟನೆಗಳ ಕಾರಣದಿಂದ ಒಂದಷ್ಟು ಜನ ಮತಾಂಧರನ್ನ ಜೈಲಿಗಟ್ಟಲಾಗಿದೆ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಅವರ ಪರವಾಗಿ ಪತ್ರ ಬರೆದಿದ್ದಾರೆ, ಅವ್ರನ್ನ ಆದಷ್ಟು ಬೇಗ ರಿಲೀಸ್ ಮಾಡಬೇಕು. ಅರೆ, ಯಾವ PFI ರೀ? ಇವತ್ತು ನೀವು ಪತ್ರಿಕೆ ನ್ಯೂಸ್ ಮೀಡಿಯಾದಲ್ಲಿ ನೋಡ್ರಿ, ಯಾರು ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ್ದಾರೆ, ಸಲೀಂ ಅಂತಕ್ಕಂತ ವ್ಯಕ್ತಿಯನ್ನ, ಅವನು PFI ನ ಸೆಕ್ರೆಟರಿ ಆಗಿದ್ದ ಅಂತ ಸುದ್ದಿ ಇದೆ. ಅಂದ್ರೆ ನಿಮ್ಮ ಕ್ಯಾಪಿನ ಅಡಿಯಲ್ಲಿ, ನಿಮ್ಮ ದೃಷ್ಟಿಯ ಅಡಿಯಲ್ಲೇ ಈ ಭಯೋತ್ಪಾದಕರು ಇದ್ದಾರೆ, ಅವರಿಗೆ ರಕ್ಷಣೆ ನೀವು ಕೊಡೋ ಅಂತ ಕೆಲಸ ಮಾಡಬೇಡಿ. ಅದನ್ನ ಈ ದೇಶಭಕ್ತ ಜನ ಕ್ಷಮಿಸಲ್ಲ.